24 ಬೆಂಗಳೂರಿನಲ್ಲಿ ಹೋರಾಟ ನಡೆಸಿದ್ವಿ. ಆ ಹೋರಾಟದ ಭಾಗವಾಗಿ ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರು ಪ್ರಿಯಾಂಕ ಕಾರ್ಜಿ ಅವರು ನಿಮಗೆ ಒಂದು ವಾರದಲ್ಲಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಹೇಳಿದ್ರು. ಆದ್ರೆ 2 ತಿಂಗಳು ಕಳೆದಿದೆ, ಇಲ್ಲಿವರೆಗೂ ನಮ್ಮ ವೇತನ ಹೆಚ್ಚಾಗಿಲ್ಲ. 2 ವೇತನಗಳನ್ನು ಹೆಚ್ಚು ಮಾಡಬೇಕಾಗಿದೆ. ಒಂದು ಕಾರ್ಮಿಕ ಕನಿಷ್ಠ ವೇತನ ಹೆಚ್ಚಾಗಬೇಕಾಗಿದೆ, ಇನ್ನೊಂದು ಸರ್ವಿಸ್ ಮೇಲೆ ವೇತನ ಹೆಚ್ಚಾಗಬೇಕಾಗಿದೆ. ಅದೇ ರೀತಿಯಾಗಿ ನಮಗೆ ರಿಟೈರ್ಡ್ ಆದ ನಮ್ಮ ವಾಟರ್ ಮ್ಯಾನ್ಗಳು ಸ್ಲೀಪರ್ ಜವಾನ್ರ ಕೈಯಲ್ಲಿ 1 ರೂಪಾಯಿ ದುಡ್ಡು ಪಿಂಚಣಿ 6,000 ಕೊಡಬೇಕು ಅಂತ ಹೇಳಿದ್ವಿ. ಮಂತ್ರಿಗಳು 5,000 ಒಪ್ಪಿದ್ದಾರೆ, ನಾವು ಸಂಘವರು 5,000 ಒಪ್ಪಿದ್ದೀವಿ. 2 ತಿಂಗಳು ಕಳೆದಿದೆ, ಆದೇಶ ಮಾಡಿಲ್ಲ. ಮತ್ತು ಪಂಚಾಯತ್ಗಳನ್ನ ಅಪ್ಗ್ರೇಡ್ ಮಾಡ್ಬೇಕಂತ ಕೇಳಿದ್ವಿ. ಕರ್ನಾಟಕದಲ್ಲಿ 1500 ಪಂಚಾಯತ್ಗಳನ್ನ ಅಪ್ಗ್ರೇಡ್ ಮಾಡಕ ಮಂತ್ರಿಗಳು ಒಪ್ಪಿದ್ದಾರೆ, ಆದ್ರೆ ಇಲ್ಲಿವರೆಗೂ ಅದನ್ನು ಜಾರಿ ಮಾಡ್ತಾ ಇಲ್ಲ. ನಮ್ಮ ಬೇಡಿಕೆಗಳನ್ನ ಮಂತ್ರಿಗಳ ಮಧ್ಯೆ 3 ಸಾರಿ ನಾವು ಚರ್ಚೆ ಮಾಡಿದೀವಿ, ಅಧಿಕಾರಿಗಳ ಹತ್ರ 5-6 ಸಲ ಭೇಟಿ ಕೊಟ್ಟಿದೀವಿ, ಇಲ್ಲಿವರೆಗೂ ನಮ್ಮ ಬೇಡಿಕೆಗಳನ್ನ ಈಡೇರಿಸಿಲ್ಲ. ಇವತ್ತು ನಾವು ಮಂತ್ರಿಗಳ ಮನೆ ಮುಂದೆ ಬಂದಿದೀವಿ, ದಯವಿಟ್ಟು ಮಂತ್ರಿ ಮನೆ ಮುಂದೆ ಹೋಗಕ್ಕೆ ಸರ್ಕಾರ ಅವಕಾಶ ಕೊಟ್ಟಿಲ್ಲ. ನಾವು ಮತ್ತೆ ಬೆಂಗಳೂರಿಗೆ ಹೋಗ್ತೀವಿ, ಬೆಂಗಳೂರಲ್ಲಿ ನಮ್ಮ ಹೋರಾಟ ಮುಂದುವರಿಸ್ತೀವಿ, ಮಂತ್ರಿಗೆ ಎಚ್ಚರಿಕೆಯನ್ನು ಕೊಡ್ತೀವಿ, ಕೂಡಲೇ ನಮ್ಮ ವೇತನ ಹೆಚ್ಚಿ ಮಾಡಬೇಕು ಅನ್ನೋದು ನಮ್ಮ ಇವತ್ತಿನ ಹೋರಾಟ. ಮಂತ್ರಿ ಮನೆ ಮುಂದೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದೀವಿ, ಆದ್ರೆ ಸರ್ಕಾರ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ನಾವು ಬೆಂಗಳೂರಲ್ಲಿ ವಿಧಾನಸೌಧಕ್ಕೆ ಮುಂದೆ ನುಗ್ಗಬೇಕಾಗ್ತದೆ ಅನ್ನೋದನ್ನ ಎಚ್ಚರಿಕೆಯನ್ನ ಗುಲ್ಬರ್ಗದ ಜನರ ಒಂದು ಮುಂದೆ ಇವತ್ತು ಆಶ್ವಾಸನೆ ಮಾಡ್ತೀವಿ. ಪ್ರಿಯಾಂಕ ಖರ್ಗೆ ಅವರೇ, ನಮ್ಮ ವೇತನ ಹೆಚ್ಚಿಗೆ ಮಾಡಿ, ಇಲ್ಲ ನಿಮ್ಮ ಕುರ್ಚಿಯನ್ನ ಬಿಟ್ಟು ಕಲಿಗೆ ಅಂತೇಳಿ ಗುಲ್ಬರ್ಗದಲ್ಲಿ ಇವತ್ತು ನಾವು ಹೇಳ್ತಾ ಇದೀವಿ ಬಂಧುಗಳೇ. ಇದನ್ನ ಮಂತ್ರಿಗಳು ಅರ್ಥ ಮಾಡ್ಕೊಂಡು ಕೂಡಲೇ ನಮ್ಮ ವೇತನ ಹೆಚ್ಚಾಗ್ಬೇಕು ಅಂತೇಳಿ ನಾವು ಅವ್ರ ಮಧ್ಯೆ ಮನವಿ ಮಾಡ್ತಾ ಇದೀವಿ. ಇದಕ್ಕೆ ನೀವೇನಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ, ಅಸಡ್ಡೆ ತೋರಿಸಿದ್ರೆ ಮುಂದಿನ ದಿನದಲ್ಲಿ ವಿಧಾನಸೌಧಕ್ಕೆ ನುಗ್ಗಬೇಕಾಗ್ತದೆ ಅನ್ನೋದನ್ನ ಎಚ್ಚರಿಕೆಯನ್ನು ಮಂತ್ರಿಗೆ ಕೊಡ್ತೀವಿ. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರ ಸಂಘದ ಎಚ್ಚರಿಕೆಯನ್ನು ನೀವು ಗಮನಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ.